ಈಗ ಒಂದೊಂದು ರೂಮ್ ಇಂದ ಇನ್ನೊಂದು ರೂಮ್ ರಾಣಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇರಲಿಲ್ಲ ಅಂತೆ. ಆದ್ರೆ ಈಗ ಈ ತರ ಈ ಮೀಟಿಂಗ್ ಹಾಲ್ ಟೈಪ್ ಇದು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ರಾಣಿಯರು ಬಂದು ಮಾತಾಡ್ಕೊಂಡು 12 ರಾಣಿಯರು ಬಂದು ಇಲ್ಲಿ ಮಾತಾಡೋದು. ಓ, ಇದ್ರೊಳಗಡೆ ಜೆಂಟ್ಸ್ ಯಾರಿಗೂ ಅಲೌ ಇರ್ಲಿಲ್ಲ ಅಂತ ಹೇಳಿದ್ರೆ ಈಗ ಫುಡ್ ಸರ್ವ್ ಮಾಡ್ಲಿಕ್ಕೆ ಆ ಕಿನ್ನರ್ ಇರ್ತಿದ್ರಲ್ಲ ಅವ್ರು ಬಂದು ಫುಡ್ ಸರ್ವ್ ಮಾಡಿ ಹೋಗ್ತಿದ್ರಂತೆ ಅಷ್ಟೇ. ಹಿಜಡಾ ಟೈಪ್ ಅಂತ ಹೇಳಿದ್ರೆ ಈಗ ಟ್ರಾನ್ಸ್ಜೆಂಡರ್ಸ್ ಇರ್ತಾರಲ್ಲ ಅವರಿಗೆ ಮಾತ್ರ ಇಲ್ಲಿ ಪರ್ಮಿಷನ್ ಇದ್ದಿದ್ದು ಒಳಗೆ ಬರ್ಲಿಕ್ಕೆ. ಗಂಡಸ್ರು ಯಾರು ಬರುವ ಹಾಗೆ ಇರ್ಲಿಲ್ಲ ಅಂತೆ. ಜ್ಯುವೆಲ್ಲರಿ ಬಾಕ್ಸ್ ನೋಡಿ, ಅವ್ರ ಆಭರಣ ಎಲ್ಲ ಇಡ್ಲಿಕ್ಕೆ ಇರ್ತಿದ್ದಂತೆ. ಎಷ್ಟು ದೊಡ್ಡದಾಗಿದ್ದಾಗ ಕಮ್ಮಿ ಜ್ಯುವೆಲ್ಸ್ ಇರ್ತಿತ್ತ ಅಂತ. ನೀರ್ ಇಡ್ಲಿಕ್ಕಿರೋ ಮಟ್ಕೆ ಭಾರಿ ಒಳ್ಳೆ ಒಂದು ಗೈಡ್ ಸಿಕ್ಕಿದ್ರು. ಅವ್ರು ಎಷ್ಟು ಚೆನ್ನಾಗಿ ಇದ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟರು ಅಂತ ಹೇಳಿದ್ರೆ ನಮಗೀಗ ಹಾಗೇನೆ ಬಂದು ನಾವು ಹೋಗ್ಬಿಟ್ರೆ ನಮ್ಗೆ ಏನು ಅರ್ಥ ಆಗೋದಿಲ್ಲ. ಈಗ ಗೈಡ್ನ ಕರ್ಕೊಂಡು ಬಂದರೆ ನಮಗೆ ಅದು ಅವರು ಈಚ್ ಆ್ಯಂಡ್ ಎವ್ರಿಥಿಂಗ್ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮ್ಮ ಹೆಸರು ಅಕ್ಕ, ನಾಮ ಕೇಳಿದ್ರೆ ಇಲ್ಲಿ ಗೈಡ್ ಆಗಬೇಕು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಬಂದು ಹಾಗೆ ಹೀಗೆಲ್ಲ ಗೈಡ್ ಆಗೋಕ್ಕಾಗಲ್ಲ. ಅವ್ರದ್ದು ಗೈಡ್ದು ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ನ ಬರೆದ್ಬಿಟ್ಟು ಅವರು ಗೌರ್ಮೆಂಟಿಂದಲೇ ಒಂದು ಐ ಡಿ ಕಾರ್ಡ್ ಸಿಗುತ್ತೆ ಅವರಿಗೆ, ಆ ಥರ ಗೈಡ್ ಆಗ್ತಾರೆ. ಸೊ ಇವರು ನೆಕ್ಸ್ಟ್ ನೀವು ಬಂದಾಗ ಜೈಪುರಿಗೆ ಬಂದುಬಿಟ್ಟು ಅಂಬರ್ ಪ್ಯಾಲೇಸಿಗೆ ಬಂದಾಗ ಇವರು ಇಲ್ಲಿ ಸಿಗ್ತಾರೆ, ಇವ್ರನ್ನ ಬಂದು ಮೀಟ್ ಆಗಿ ನೀವು. ಸೊ ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಈಗ ಇಲ್ಲಿಗೆ ನಾವು ಅಂಬರ್ ಪ್ಯಾಲೇಸ್ದು ವಿಡಿಯೋನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮುಂದೆ ಸಿಗೋಣ ನೆಕ್ಸ್ಟಲ್ಲಿ. ಇದು ಜಲ್ ಮಹಲ್ ನೋಡಿ, ಆಗಿನ ಕಾಲದಲ್ಲಿ ಈ ನೀರ್ ಮಧ್ಯೆ ಹೇಗೆ ಕಟ್ಟಿದ್ದಾರೆ ಅಂತ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಇದೀಗ ಬೋಟಿಂಗ್ ಎಲ್ಲ ಇಲ್ಲ ಅಂತೆ, ಬಿಸಿಲು ಜಾಸ್ತಿ ಇರೋದಕ್ಕೆ ಜನರು ಕಮ್ಮಿ ಇದ್ದಾರೆ ಇಲ್ಲಿ. ಅರೆ ನೋಡಕ್ಕೆ ಚಂದ ಇದೆ ಮಾತ್ರ. ಇದೀಗ ನಾವು ದೂರದಿಂದ ನೋಡ್ಬೋದು ಅಷ್ಟೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ದೂರದಿಂದ ನೋಡ್ಕೊಳ್ಳೋ ಅಷ್ಟೆ. इसका नाम क्या है? जोरावर सिंह गेट. जोरावर सिंह गेट. जोरावर सिंह गेट. पिंक सिटी सेंटर. ಇಲ್ಲಿ ನೋಡಿ, ಇಲ್ಲಿನೂ ಸಹ ಹಾಗೇನೇ ಕಾರ್ವಿಂಗ್ ಇದೆ. ಈಗ ಇಲ್ಲಿ ಮೂರು ಇದೆ ಅಂತೆ. ಸೊ ಜಂತರ್ ಮಂತರ್ನು ಇಲ್ಲೇ ಇದೆ ಅಂತೆ. ಸಿಟಿ ಸೆಂಟರ್ ಮತ್ತೆ ಇನ್ನೊಂದು ಉಂಟು, ಸಿಟಿ ಸೆಂಟರ್ ಜಂತರ್ ಮಂತರ್.
एंड हाउ एक्चुअली हियर दिस सिटी पैलेस जंतर मंतर एंड हवा महल आउटसाइड हवा महल एंड जंतर मंतर आउटसाइड सिटी पैलेस नियर वन नियर वॉकिंग डिस्टेंस थ्री मोनुमेंट दे वॉकिंग ओके फाइन फाइन ओके इधर सिटी सिटी सेंटर ನೋಡಿ ಪಿಂಕ್ ಸಿಟಿ ಪಿಂಕ್ ಆಗಿದೆ ಇದು ಎಂಟ್ರೆನ್ಸ್ तो देखिए अभी अपन खड़े हैं सिटी पैलेस में ये पैलेस जो अंबर ने अंबर सिटी देखा था ना वहाँ के लास्ट किंग जयसिंह सेकंड थे उनको उसे पसंद नहीं आया था प्रोटेक्शन पर्पज से इसलिए उन्होंने इस सिटी को बनवाया था तो ये सिटी 9.5 फुट के स्क्वायर सिटी जब राजा ने इस सिटी को बनवाया था खुद के रहने के लिए सिटी पैलेस को अभी यहाँ रॉयल फैमिली मेम्बर रहते हैं ये जो भी टिकट लिया आपने ये रॉयल फैमिली के कंट्रोल ಈಗ ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಈಗಲೂ ರಾಜರ ವಂಶದವರು ಸ್ಟೇ ಮಾಡ್ತಾ ಇದ್ದಾರಂತೆ ಈಗ ಮಗ ಮಹಾರಾಜ 25 ಇಯರ್ಸ್ ಲಂಡನ್ನಲ್ಲಿ ಓದ್ತಾ ಇರೋದಂತೆ ಮಗಳು ಇದ್ದಾರಂತೆ ಈಗ ಇಲ್ಲಿ 6 ಮೆಂಬರ್ಸ್ ಈ ಮನೆಯಲ್ಲಿ ಅದೇ ಈ ಪ್ಯಾಲೇಸಲ್ಲಿ ಸ್ಟೇ ಮಾಡ್ತಾ ಇರೋದಂತೆ ಇಲ್ಲಿ ರಾಜ ಮೀಟಿಂಗ್ ಎಲ್ಲ ಇಲ್ಲೇ ಅರೇಂಜ್ ಮಾಡ್ತಾ ಇದ್ರಂತೆ ಸೊ ಸರ್ವತೋಭದ್ರ ಅಂತ ಇದ್ರದ್ದು ಹೆಸರಂತೆ मीटिंग हॉल तरफ स्टार्ट ये जो जार है यहाँ के राजा थे पिंक सिटी के 9th नंबर राजा माधो सिंह सेकंड जो काफ़ी होली पर्सन थे तो ड्रिंकिंग के लिए खाली गंगे रिवर वाटर पीते थे 6 मंथ के लिए इंग्लैंड जाना पड़ा था एडवर्ड 7 जो थे उनका सेरेमनी प्रोग्राम था तो उन्होंने यहाँ के राजा को इन्वाइट किया था तो वहाँ गंगा जल मिलता नहीं इसलिए राजा ने ये 2 जार्स बनवाए थे यहाँ से गंगा जल इंग्लैंड लेके गए थे तो 1 जार का वेट है 345 किलो सिल्वर कैपेसिटी है 4091 लीटर 1 जार का कैपेसिटी है उस टाइम में यहाँ हमारे जयपुर में झारसाई चांदी के सिक्के चलते थे एक जार को बढ़ाने के लिए उस टाइम के 14,000 सिल्वर कोइन है उनको मेल करके फिर बनाए तो 2 आर्टिस्टों को 360 डेज का टाइम लगा था 1 जार को बनाने के लिए सो यहाँ से शिप से लेके गए थे राजा माधव सिंह सेकेंड और गंगा जल मात्र कुड़ीत ಅವರು ಲಂಡನ್ಗೆ ಹೋಗುವಾಗ ಗಂಗಾಜಲ ಅವರು ಗಂಗಾಜಲನೆ ಕುಡಿಯೋದ್ರಿಂದ ಗಂಗಾಜಲನ ಇದರಲ್ಲಿ ತಗೊಂಡು ಹೋಗಿದ್ರಂತೆ ನೋಡಿ ಎಷ್ಟು ದೊಡ್ಡ ಜಗ್ ಇದೆ ಅಂತ ಗೆಸ್ಟ್ ಹೌಸ್ ಓ ಗೆಸ್ಟ್ ಇದು ಮುಂದಿನ ಹಿಂದಿನ ಕಾಲದ್ದು ಗೆಸ್ಟ್ ಹೌಸ್ ಅಂತೆ ದ ಬಿಲ್ಡಿಂಗ್ ನೇಮ್ ಇಸ್ ಮುಬಾರಕ್ ಮಹಲ್ ಮುಬಾರಕ್ ಮಹಲ್ ಅಂತ ಇದರದ ಹೆಸರು ಮುಬಾರಕ್ ಮೀನ್ಸ್ ವೆಲ್ಕಮ್ ವೆಲ್ಕಮ್ ಓ ಫಸ್ಟ್ ದ ಯೂಸ್ಡ್ ಟು ಬಿ ಗೆಸ್ಟ್ ಹೌಸ್ ಆ ಗೆಸ್ಟ್ ಅನ್ನ ಇನ್ ವೆಲ್ಕಮ್ ಮಾಡೋದಕ್ಕಾಗಿ ಮುಬಾರಕ್ ಮಹಲ್ ಅಂತ ಹೆಸರಿಟ್ಟಿದ್ರಂತೆ ನಾವು ಇನ್ಸೈಡ್ ದ ಮಹಾರಾಜಾ ಮಹಾರಾಣಿ ಕಾಸ್ಟ್ಯೂಮ್ಸ್ ದೇ ಕಾಸ್ಟ್ಯೂಮ್ ಟೆಕ್ಸ್ಟೈಲ್ ಅನ್ನ ಮಹಾರಾಜಾ ಮಹಾರಾಣಿ ಓ ಮ್ಯೂಸಿಯಂ ಸ್ಟಿಲ್ ದೇ ಮ್ಯೂಸಿಯಂ ಯಾ ಐ ಶುಡ್ ಓ ಇದೀಗ ಮ್ಯೂಸಿಯಂ ಮಹಾರಾಜಾ ಮತ್ತು ಮಹಾರಾಣಿದು ಕಾಸ್ಟ್ಯೂಮ್ ಎಲ್ಲ ಇದೆ ಅಂತೆ ಈಗ ಮ್ಯೂಸಿಯಂ ಒಳಗಡೆ ಯಾವ ಮ್ಯೂಸಿಯಂ ಅಲ್ಲಿ ಹೋದರೂ ಸಹ ಇಲ್ಲಿ ಒಳಗೆ ನಮಗೆ ಫೋಟೋ ತೆಗೆಯೋಳೋ ಆಗಿಲ್ಲ ಕ್ಯಾಮೆರಾ ತಗೊಳೋ ಆಗಿಲ್ಲ ಅಂತೆ ಸೊ ನಾನಾಗೆ ಈಗ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಒಳಗೆ ಈಗ ಇದೆಲ್ಲ ನೋಡಿ ವೆಪನ್ ಸೆಕ್ಷನ್ ಅಂತೆ ಈಗ ಹಿಂದಿನ ಕಾಲದಲ್ಲಿ ವಾರ್ದು ವೆಪನ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇಲ್ಲೇ ಇಡ್ತಿದ್ರಂತೆ ಶೆಲ್ಫ್ ನೋಡಿ छोटे सन को इनके ननियाल में इनके पीर में हिमाचल में से सिर नोट उधर दबाया गया और इधर इल्ली वर्ग के इरो यल्ला राजन कड़ा डिटेल्स जयपुर जयसिंह जयपुर जयसिंह जयपुर
सो उनके बाद अब तक जो है 12 किंग्स हुए आफ्टर जय सिंह, ये अब तक अभी किंग है जय 41 नंबर पिंक सिटी के 12 नंबर एंड पूरा अंबर सिटी से काउंटिंग करेंगे 41 नंबर। अच्छा 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 41। अभी ये भवानी सिंह जी जिनका 2011 में देहांत हो चुका, जो इंडियन आर्मी में थे उनकी फैमिली मेंबर है। वो 2011 अली उर्दू देहांत आगे भवानी सिंह इंडियन आर्मी सो फुल नेम ब्रिगेडियर भवानी सिंह। अच्छा ब्रिगेडियर भवानी सिंह सो इनकी फैमिली मेंबर ब्रिगेडियर भवानी सिंह ಅವರದು ಫ್ಯಾಮಿಲಿ ನೋಡಿ ಇದು ವೈಫ್ ವೈಫ್ ಅಂಡ್ ಮಹರ್ ಡಾಟರ್ ವೈಫ್ ಹೆಸರು ವೈಫ್ ನೇಮ್ ಇಸ್ ಪದ್ಮಿನಿ ದೇವಿ ಪದ್ಮಿನಿ ದೇವಿ ಪದ್ಮಿನಿ ದೇವಿ ವೈಫ್ ಅಂಡ್ ಮಹರ್ ರಾಜಕುಮಾರಿ ದಿಯಾ ರಾಜಕುಮಾರಿ ದಿಯಾ ಡಾಟರ್ ಡಾಟರ್ ಗೆ 3 ಬಚ್ಚೆ ಓ ಅವರದು ಮಗಳದು 3 ಮಕ್ಕಳು ಇದು ಇದಿಗೆ ಇವರು ಇಷ್ಟು ಜನ ಅಲ್ಲಿ ಪ್ಯಾಲೇಸ್ ಅಲ್ಲಿ ಸ್ಟೇ ಮಾಡ್ತಾ ಇರೋದು ಚಂದ್ರಮಹಲ್ ಬಿಲ್ಡಿಂಗ್ ಚಂದ್ರಮಹಲ್ ಬಿಲ್ಡಿಂಗ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಕರೆಂಟ್ ಕಿಂಗ್ ಪದ್ಮನಾಭ್ ಸಿಂಗ್ ನೌ ಇಸ್ ಪದ್ಮನಾಭ್ ಸಿಂಗ್ 25 ಇಯರ್ ಓಲ್ಡ್ 25 ಇಯರ್ಸ್ ಓಕೆ ಓಕೆ ಪದ್ಮನಾಭ್ ಸಿಂಗ್ ನೋಡಿ ಇವರೆಲ್ಲ ಈಗಲೂ ಅರಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಎಷ್ಟು ಲಕ್ಕಿ ನೋಡಿ ಇದು ಪೆರೇಡ್ ಆಗ್ತಿತ್ತಂತೆ ಪಿಂಕ್ ಸಿಟಿಯಲ್ಲಿ ರಾಜ ಇದು ಆರ್ಮಿ ಇದು ಈಗ ಜನ ನೋಡಿ ಸುತ್ತಮುತ್ತ ನೋಡಕ್ಕೆ ನಿಂತ ಜನ ಇದು ಪೇಂಟಿಂಗ್ ಇಷ್ಟ ಆಗಿದೆ ನಮಗೆ ಸಿಲೆ ಖಾನ ಇದರೊಳಗೆ ಫೋಟೋಗ್ರಫಿ ಇಲ್ಲ ಅಂತೆ ಈ ಡೋರ್ ನೋಡಿ ಹೇಗಿದೆ ಅಂತ ಎಷ್ಟು ಸ್ಟ್ರಾಂಗ್ ಆಗಿದೆ यहाँ राजस्थान में सूर्य बस तो भगवान श्री रामचंद्र जी के दो संत ಇದೆಲ್ಲ ವೆಜಿಟೇಬಲ್ ಅಲ್ಲೇ ಮಾಡಿದ ಪೇಂಟಿಂಗ್ ಅಂತೆ ಇದು ಲೋಟಸ್ ಅಲ್ಲಿ ಪಿಕಾಕ್ ಇತ್ತು ಇದು ಲೋಟಸ್ ಇದಿಷ್ಟು ವರ್ಷ ಆದರೂ ಪೇಂಟ್ ನೋಡಿ ಇದಿಷ್ಟು ಹಾಳಾಗಿಲ್ಲ ಇದೆಲ್ಲ ಮುಂಚಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಇರ್ತಿರ್ಲಿಲ್ಲಲ್ಲ ಅದಕ್ಕೆ ಎಂಟರ್ಟೈನ್ಮೆಂಟ್ಗೆ ಇಲ್ಲಿ ಇದರಲ್ಲಿ ಡಾನ್ಸ್ ಮಾಡ್ತಿದ್ರಂತೆ ಮುಂಚೆ ರಾಜ ಅವ್ರನ್ನ ಎಂಟರ್ಟೈನ್ ಮಾಡಲಿಕ್ಕೆ मंत्र कैलकुलेशन इंस्ट्रूमेंट टू कैलकुलेशन करते थे पहले कोई क्लॉक नहीं था तो सनलाइट से टाइम यहाँ के राजा जयसिंह सेकंड जो थे इन्होंने इंडिया में 5 जंतर मंतर बनवाए थे फर्स्ट दिल्ली उज्जैन वाराणसी मथुरा फिर तो जयपुर तो जयपुर का जंतर मंतर कब्जे के अभी जंतर मंतर का जो कॉमी स्टार्टिंग था 1728 टू 1734 जयपुर जो बना था 1727 में 18 नवंबर 1727 जयपुर की फाउंडेशन थी इसके एक साल बाद इसका काम स्टार्ट हुआ और 1734 में कम्प्लीट हो गया इस जंतर मंतर में यहाँ पर 27 इंस्ट्रूमेंट है 27 डिफरेंट वे में तो हर इंस्ट्रूमेंट की कैलकुलेशन के बाद सबसे लास्ट में ये काम करता है ये 18 सेंचुरी का कैलेंडर कैलेंडर से नीचे से आप लाइन देख रहे हैं लाइन का जो एंडिंग हो रहा है जहाँ लाइन से स्टार्टिंग होगी जहाँ एंडिंग हो रहा है लाइन के ऊपर एक नाम लिखा है रोहिणी वेगा पाला नंदिनी सो डिफरेंट डिफरेंट नक्षत्रों के नाम है ओके 27 नक्षत्र होते हैं सो टू लाइंस के मिडिल में एक नक्षत्र का हाउस जिस लाइन पे नक्षत्र का नाम लिखा है वो टू लाइन के मिडिल में एक नक्षत्र का हाउस सेंटर में होल है जयपुर सिटी को इंडिकेट करा गया है अच्छा। वहाँ पे टेलीस्कोप फिट करके नक्षत्र का पोजिशन बता रहे कैलेंडर अंते अर्थ आगे क्या है भैया ಇದು ಇದ್ರದ್ದು ರಫ್ ಆಗಿ ಮಾಡ್ಕೊಂಡಿರೋದು ಇದು ಕೆಲಸ ಆಗೋಕ್ ಮುಂಚೆ ಅಂತ ನಾಡಿ ವಾಲಾ ಅಭಿ ಪಾನ್ಸ್ ಹೋತಿ ನಾಡಿ ಕ್ಲೋಕ್ ಹೈ ಇದರ್ ಭಿ ಕ್ಲೋಕ್ ಹೈ ಐಸೆ ಕ್ಲೋಕ್ ಉದರ್ ಸಿಕ್ಸ್ ಮಂತ್ ಸರ್ ನಾರ್ಥ್ ಪೋಲ್ ಮತ್ತೆ ಸಿಕ್ಸ್ ಮಂತ್ ಸಾಲ್ ಅಭಿ ಸರ್ ನಾರ್ಥ್ ಪೋಲ್ ನಾರ್ಥ್ ಈ ವಾಲಾ ಕ್ಲೋಕ್ ಕಾಮ್ ಕರ ಉಸ್ ವಾಲೆ पे जाएंगे वो क्लॉक काम नहीं कर रहा क्योंकि वो रेस्ट कर रहा है वो काम करेगा आफ्टर 23rd सितंबर ओके ओके तो विंटर टाइम में इधर समर टाइम में अब कैसे अगर सनलाइट विंटर की ये कड़े वर्क आगे तंदे समर टाइम के आकड़े क्लॉक कर लिए वर्क आगे तंदे सनलाइट
ಬೀಳೋ ಸನ್ಲೈಟ್ ಹೋಗೋ ಸನ್ಲೈಟ್ ಯಾವ ಕಡೆ ಬೀಳುತ್ತೆ ಅದರದ್ದು ಮೇಲೆ ಅದು ವರ್ಕ್ ಆಗೋದು. ಇದೆಲ್ಲ ಜಂತರ್ ಮಂತರ್ ಇದರೊಳಗೆ ಇರೋದು. ಜಂತರ್ ಮಂತರ್ ಒಳಗೆ ಏನೆಲ್ಲ ಇದೆ ನೋಡಿ. ಇದು ಸಹ ಟೈಮ್ಗೆ 4:55 ಬಸ್ಗೆ 30 ಮಿನಿಟ್ ಇಸ್ಮೇ ಟೈಮ್ ಲೋಕಲ್ ಹರ್ ರೋಜ್ ಕಾ ಡಿಫರೆಂಟ್ ಯಾ ಚೇಂಜ್ ಕರ್ತೇ ಥೆ ಜೋ ಭಿ ಡಿಫರೆಂಟ್ ಹೋತಾ ಹೈ ಇಸ್ಮೇ ಆಡ್ ಕರ್ನಾ ಪಡೇಗಾ ತೋ ಅಪ್ನಾ ಸ್ಟ್ಯಾಂಡ್ ಟೈಮ್ ಆ ಜಾತಾ ಹೈ. ತೋ ಅಭಿ ಅಪ್ನಿ ಘಡಿ ಮೇ 6:03 ಹೋ ರಹಾ ಹೈ ತೋ ಯೇ 34 ತೋ ಎಕ್ಸಾಕ್ಟ್ ಇಸ್ಕಾ ಶೆಡ್ಯೂಲ್ ಹೋಗಾ 5:30 ಪೆ. 5:30 ಮೇ 34 ಜಬ್ ಆಡ್ ಕರೇಂಗೇ ತೋ 6:04 ಎಕ್ಸಾಕ್ಟ್ಲಿ. ಈ ಜಂತರ್ ಮಂತರ್ ಅಲ್ಲಿ ಇರೋದೆಲ್ಲ ಟೈಮ್ ಸೆಟ್ಟಿಂಗ್ಸ್ ಇದ್ರದ ಮೇಲೇನೆ ಇರೋದು. ಆದರೆ ಆಗಿನ ಕಾಲದಲ್ಲೇ ಇವರು ಇಷ್ಟೆಲ್ಲ ಈ ಸೂರ್ಯನ ಕಿರಣ ಬೀಳೋ ಹಾಗೆ ಅದನ್ನ ಸೆಟ್ ಮಾಡಿದರು. ನಿಜವಾಗ್ಲೂ ಹಾಗೇ ಎಷ್ಟು ತಲೆ ಇತ್ತು ಅಂತ ಇದೆಲ್ಲ ನೋಡಿದ ಮೇಲೆ ನನಗೇ ಶಾಕ್ ಆಗ್ತಾ ಇದೆ. ಇತ್ತೆ ಸ್ಟಾರ್ ಹೋತೆ ಪತಾ ಕೇ ಕೌನ್ ಸಾ ಸ್ಟಾರ್ ಇಲ್ಲಿ ಮಧ್ಯದಲ್ಲಿ ಕಣ್ಣಿಟ್ಟು ನೋಡ್ಬೇಕಿತ್ತಂತೆ. ಕಾಣುತ್ತಲ್ಲ ಇದರಲ್ಲಿ ಕಣ್ಣಿಟ್ಟು ಮೇಲೆ ನೋಡ್ಬೇಕು. ಜಾಯಿಂಟ್ ಕರ್ತೆ ಅಂದ್ರೆ ಜಾತೆ ಕೇಸೆ ಸ್ಟಡಿ ಕೇಳಿ ಇಸ್ ಗ್ಯಾಪ್ ದೇದಿ ಅಂದ್ರೆ ಜಾಕೆ ಖಡೆ ಇದು ಟೈಮ್ ನೋಡ್ಲಿಕ್ಕೆ ಅಗರ್ ಜಾಯಿಂಟ್ ಕೇ ಗ್ಲೋವ್ ಹೋ ಜಾಯೆಗಾ ಹಾಫ್ ಇದರ್ ಹಾಫ್ ಉದರ್. ಅಬ್ ಇಸ್ಸೆ ಪತಾ ಹೈ ಸನ್ ಕೌನ್ ಸಿ ರಾಶಿ ಮೇ ಚಲ್ ರಹಾ ಹೈ ನೋ ಏಕ್ ಒನ್ ಮಂತ್ ಕೇ ಲಿಯೆ ಸನ್ ಒನ್ ಜೋಡೀ ಎಕ್ಸಾಮ್ ಮೇ ರಹತಾ ಹೈ ಇಸ್ ಮಹೀನೆ ಸನ್ ಕೌನ್ ಸಿ ಜೋಡೀ ಎಕ್ಸಾಮ್ ಮೇ ಚಲ್ ರಹಾ ಹೈ ಪತಾ ಕರ್ತೇ ವೋ ಇಸ್ ಸಮಯ ಬೀಚ್ ಮೇ ಆಯರನ್ ಕಾ ಪ್ಲೇಟ್ ಹೈ ಯೇ ಜೋ ಪ್ಲೇಟ್ ಹೈ ಆಯರನ್ ಕಾ ಜೋ ಪ್ಲೇಟ್ ಬಾಂಧ ರಖಾ ಹೈ ಸನ್ ಕೋ ಮಾನಾ ಗಯಾ ಹೈ ಯೇ ಪೂರಾ ಹೋ ಗಯಾ ಗ್ಲೋಬ್ ಹೋ ಗಯಾ ವೋ ಹೋ ಗಯಾ ಸನ್ ಹೋ ಗಯಾ. ಇದೆಲ್ಲ ರಾಶಿ ಒಂದೊಂದು ರಾಶಿದು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ತುಲಾ ರಾಶಿ ಲಿಪ್ರ ಎಲ್ಲ ರಾಶಿದು ಬೇರೆ 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 ಅದರದ್ದು ಏನೋ ಕ್ಯಾಲ್ಕುಲೇಷನ್ ಇದೆ ಅನ್ನತ್ತೆ. ಮೇಷ ರಾಶಿ ಇದು ನನ್ನ ರಾಶಿ ಕ್ಯಾನ್ಸರ್ ಕರ್ಕಾಟಕ. ಕಾಣ್ತಾ ಇದೆಯಾ ನನ್ನ ರಾಶಿ ಕ್ರ್ಯಾಬ್. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತಿದಲ್ಲ. ಈ ಯಂತ್ರದ ಹೆಸರು ರಾಮಯಂತ್ರ ಅಂತೆ. ಅರ್ಥದು ರೊಟೇಷನ್ ಕಂಡುಹಿಡಿಲಿಕ್ಕೆ ಮಾಡಿದ್ದು. ಲೋಹಿ ಕಾ ಪೈಪೇ ಸನ್ ಕೋ ಮಾನಾ ಗಯಾ ಹೈ ಯೇ ಜೋ ಹೈ ಪೂರಾ ಅಭಿ ಯೇ ಜೋ ಪ್ಲೇಟ್ ಹೈ